ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ವರಸುಧಾ ಟೀಕಾಕಾರಾನ್ವಯನ್ ನಮಃ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುತಂ ಮೃಧೇ ಸ್ವಂ ವಪುಷಾಗ್ರಸಂತಂ ದೃಷ್ಟ್ವಾ ಸುನಾಭೋನ್ಮಥಿತಂ ಧರಿತ್ರ್ಯಾಃ ಆಮಂತ್ರಿತಸ್ತನಯ ತತ್ತನಯಾಯ ಶೇಷಂ ದತ್ವಾ ತದಂತಃಪುರಮಾವಿವೇಶ. ಸುತಂ ಮೃಧೇ ಸ್ವಂ ವಪುಷಾಗ್ರಸಂತಂ ಸ್ವಸ್ತ್ಯಸ್ತು. ಶ್ರೀಕೃಷ್ಣ ಪರಮಾತ್ಮ ಏನೇನು ಕಾರ್ಯವನ್ನು ಮಾಡಿದ ಅಂತನ್ನುವುದನ್ನು ಸ್ಮರಣೆ ಮಾಡುವುದಕ್ಕಾಗಿ ಉದ್ಧವ ವಿದುರನ ಮುಂದೆ ಎಲ್ಲ ಕೃಷ್ಣನ ಮಹಿಮೆಯನ್ನು ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದ. ದಶಮಸ್ಕಂಧದಲ್ಲಿ ಬರುವ ಎಲ್ಲ ಚರಿತ್ರೆಯನ್ನು ಸಂಕ್ಷೇಪವಾಗಿ ಈಗ ಅನುವಾದ ಮಾಡ್ತಾ ಇದ್ದಂತೆ. ಅಲ್ಲಿ ಹೇಳ್ತಾನೆ, ಸ್ವಂ ಸುತಂ ತನ್ನ ಮಗ ಭೂದೇವಿ, ತನ್ನ ಮಗ ಭೂದೇವಿಯ ಗಂಡ ವರಹದೇವರು, ಆದ್ದರಿಂದಲೇ ಪರಮಾತ್ಮನಿಗೆ ಭೂವರಾಹ ಅಂತ ಕರೆಯೋರು. ಆ ಭೂದೇವಿ ಅವಳು ಯಾರು ಅಂತ ಕೇಳಿದರೆ ಎಷ್ಟು ವಿಚಿತ್ರವಾಗಿದೆ ನೋಡಿ. ಆ ಭೂದೇವಿ ಅಂತಂದರೆ ಶ್ರೀ ಭೂ ದುರ್ಗಾ ಅನ್ನುವಂತಹ ಏನು ಲಕ್ಷ್ಮೀದೇವಿ, ಶ್ರೀ ಭೂದೇವಿಯರು ಅಂತ, ಶ್ರೀ ಭೂ ದುರ್ಗಾದೇವಿಯರು ಅಂತೇನು ಮೂರು ಜನ ಇದ್ದಾರೆ, ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರರು. ಆ ಲಕ್ಷ್ಮಿಯ ರೂಪಗಳೇನು ಮೂರಿವೆಯೋ ಅವುಗಳು, ಅವುಗಳಲ್ಲಿ ಒಂದಾಗಿರುವ ಭೂದೇವಿ ಅಲ್ಲ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ತತ್ವವನ್ನು ನಿಶ್ಚಯ ಮಾಡಿದ್ದಾರೆ. ಆ ಭೂದೇವಿ ಸಾಕ್ಷಾತ್ ಲಕ್ಷ್ಮೀದೇವಿಯ ರೂಪ, ಅವಳಿಂದ ಆವಿಷ್ಟ ಆವೇಶವಿರತಕ್ಕಂತಹ ರೂಪ ಭೂದೇವಿ. ಅವಳ್ಯಾರು ಅಂದರೆ ಧರಾದೇವಿ. ಪೃಥಿವಿ ಆತ್ಮನೇ ಶನೈಶ್ಚರಧರಾಭ್ಯಾಂ ನಮಃ ಅಂತ ಹೇಳಿ ಧರಾದೇವಿ ಮತ್ತು ಶನೈಶ್ಚರ ಇಬ್ಬರೂ ಕೂಡ ಪೃಥಿವೀ ತತ್ವಕ್ಕೆ ಅಭಿಮಾನಿ ದೇವತೆಗಳು ಎಂದಾಗಿ ಹೇಳುವುದು ಶಾಸ್ತ್ರದಲ್ಲಿ ಸಿದ್ಧ. ಆ ಭೂದೇವಿ ಏನಿದ್ದಾಳೆ ಅವಳು ಎಲ್ಲ ಪಂಚಮಹಾಭೂತಗಳಲ್ಲಿ ಕೊನೆಯವಳಾಗಿರತಕ್ಕಂಥವಳು ಆ ಭೂ, ಅದಕ್ಕೆ ಅಭಿಮಾನಿ ದೇವತೆಯಾದಂಥ ಧರಾದೇವಿ. ಹೊರತು ಸಚ್ಚಿದಾನಂದಾತ್ಮಕಳಾದ ನಿತ್ಯಮುಕ್ತಳಾದ ಭೂದೇವಿ ಏನು ಲಕ್ಷ್ಮಿಯ ಅವತಾರ ಅಥವಾ ಲಕ್ಷ್ಮಿಯ ರೂಪ, ಅವಳನ್ನು ಇಲ್ಲಿ ತೆಗೆದುಕೊಳ್ಳಬಾರ್ದು. ಸರಿ, ಆ ಭೂದೇವಿ ಏನಿದ್ದಾಳೆ ಅವಳು, ಅವಳನ್ನು ವಿವಾಹವಾದ ಪರಮಾತ್ಮ ವರಾಹರೂಪಿ. ಆ ವರಾಹರೂಪನಾದ ಪರಮಾತ್ಮನಿಂದ ಈ ಭೂದೇವಿಯಲ್ಲಿ ಧರಾದೇವಿಯಲ್ಲಿ ಅವತಾರ ಮಾಡಿದ್ದ ಹುಟ್ಟಿದ್ದ ನರಕಾಸುರ ಮಹಾದೈತ್ಯ, ಆ ನರಕಾಸುರ ಹುಟ್ಟಿದರೆ ಆ ನರಕಾಸುರನಲ್ಲಿ ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡಿದ. ಸ್ವಂ ಸುತಂ ತನ್ನ ಮಗನನ್ನು ಮೃಧೇ ಯುದ್ಧದಲ್ಲಿ ಗ್ರಸಂತಂ ವಪುಷಾಗ್ರಸಂತಂ ತನ್ನ ದೇಹದಿಂದಲೇ ಎಲ್ಲವನ್ನೂ ತಿಂದಾಕುವಂಥ ಸಾಮರ್ಥ್ಯವಿರುವ ಅತ್ಯಂತ ಪ್ರಬಲನಾಗಿರತಕ್ಕಂತಹ ತನ್ನ ಮಗನನ್ನು ಸುನಾಭೋನ್ಮಥಿತಂ ದೃಷ್ಟ್ವ. ಸುನಾಭ 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 ಅಂತಂದರೆ ಸುದರ್ಶನ ಚಕ್ರಕ್ಕೆ ಹೆಸರು. ಅದರ ಮಧ್ಯದ ಭಾಗ ಏನಿದೆಯಲ್ಲ ಅದು ಅತ್ಯಂತ ಅಭೇದ್ಯವಾದ ಭಾಗ. ಇಡೀ ಸುದರ್ಶನ ಚಕ್ರ ಅತ್ಯಂತ ಅಭೇದ್ಯ, ಮಧ್ಯದ ಭಾಗನೂ ಭಾರಿ ಅಭೇದ್ಯ ಹಾಗೂ ಅತ್ಯಂತ ಪ್ರಖರ ಪ್ರಕಾಶರೂಪವಾಗಿರುವಂಥದ್ದು. ಆದ್ದರಿಂದ ಅದಕ್ಕೆ ಸುನಾಭ ಅಂತ ಕರೀತಾರೆ. ನಾಭ ಅಂದರೆ ನಾಭಿ, ನಾಭಿ ಅಂದರೆ ಮಧ್ಯಭಾಗ. ಅಂತಹ ಸುನಾಭ ಎಂಬಂತಹ ಚಕ್ರವೇನಿದೆ ಸುದರ್ಶನ, ಅದರಿಂದ ಉನ್ಮಥಿತಂ ಸತ್ತು ಹೋಗಿದ್ದಾನೆ ನರಕಾಸುರ. ಸತ್ತು ಹೋದಂತಹ ಯಾವ ನರಕಾಸುರನೋ ಅವನನ್ನು ದೃಷ್ಟ್ವ ಕೇ ನೋಡಿ ಧರಿತ್ರ್ಯ ಅರ್ಥಾತ್ ಭೂದೇವಿ ಆಮಂತ್ರಿತ ಪ್ರಾರ್ಥಿತನಾದ
ಪರಮಾತ್ಮನನ್ನು ಬೇಡಿಕೊಂಡ್ಳು ಭೂದೇವಿ. ಪರಮಾತ್ಮ ನನ್ನ ಮಗನನ್ನು ನರಕಾಸುರ ಅವನು ದುಷ್ಟ ನೀಚ ಆದ್ದರಿಂದ ಪಾಪಿಯಾದ ಅವನನ್ನು ಸಂಹಾರ ಮಾಡಿದ್ದಿ, ನಮಗೆ ಚಿಂತೆ ಇಲ್ಲ, ಆದರೆ ಎಲ್ಲ ಸಂಪತ್ತನ್ನು ನೀನು ಒಯ್ಯಬೇಡ ಮಹಾರಾಯ, ಇಲ್ಲಿ ಬಿಟ್ಟು ಹೋಗು, ಕೊಟ್ಟು ಹೋಗು ನನ್ನ ಮೊಮ್ಮಗನಿಗೆ ಅಂತ ಬೇಡಿಕೊಂಡಾಗ ಅವನ ಮಗನಿಗೆ ಅರ್ಥಾತ್ ನರಕಾಸುರನ ಮಗನಾಗಿರತಕ್ಕಂತಹ ಅವನು ಭಗದತ್ತ, ಆ ಭಗದತ್ತನಿಗೆ ಆ ಸಂಪತ್ತನ್ನು ಕೊಟ್ಟು ಹೋಗ್ತಾನೆ. ಆಮಂತ್ರಿತಸ್ತತ್ತನಯಾಯ ತತ್ತನಯಾಯ ನರಕಾಸುರನ ಮಗನಾಗಿರುವಂತಹ ಭಗದತ್ತನಿಗೆ ಶೇಷಂ ದತ್ವ ತಾನು ಸ್ವಲ್ಪ ಸಂಪತ್ತನ್ನು ದ್ವಾರಕಾಪಟ್ಟಣಕ್ಕೆ ಕಳಿಸ್ತಾನೆ. ಇಲ್ಲ ಅಂತಿಲ್ಲ, ಆನೆಗಳ ಮೇಲೆ ಒಂಟೆಯ ಮೇಲೆ ಬಂಡಿಗಳಲ್ಲಿ ಆ ಸಂಪತ್ತನ್ನು ಬೇಕಾದಷ್ಟು, ಭಾರೀ ದೊಡ್ಡ ಸಂಪತ್ತು ನರಕಾಸುರನ ಸಂಪತ್ತು, ಊಹಾತೀತವಾದದ್ದು. ಅದರಲ್ಲಿಯ ಅನೇಕ ಭಾಗವನ್ನು ತಾನು ಒಯ್ತಾನೆ, ಕೆಲವು ಭಾಗವನ್ನು ಸ್ವಲ್ಪ ಉಳಿಸ್ತಾನೆ. ಅದರಲ್ಲಿ ಶೇಷಂ ದತ್ವ ತದಂತಃಪುರಮಾಭಿವೇಶ, ಆಗ ಪರಮಾತ್ಮ ನರಕಾಸುರನ ಪಟ್ಟಣದ ಒಳಗೆ ಪ್ರವೇಶವನ್ನು ಮಾಡ್ತಾನೆ. ಮಾಡಿದಾಗ ಏನಾಗ್ತದೆ ಅಂತಂದರೆ ವಿಚಿತ್ರ. ಅಲ್ಲಿ ತತ್ರಾಹೃತಸ್ತಾ ನರಕೇವ ಕನ್ಯಾ ಕುಜೇನ ದೃಷ್ಟ್ವಾ ಹರಿವಾರ್ತ ಬಂಧುಂ ಉತ್ಥಾಯ ಸದ್ಯೋಜ ಪ್ರಹರ್ಷ ವ್ರೀಡಾನುರಾಗ ಪ್ರಹಿತಾವಲೋಕೈ. ಅಲ್ಲಿ ಹೇಳ್ತಾರೆ, ಅಲ್ಲೇನಾಯಿತು ವಿಚಿತ್ರ ಅಂತಂದರೆ, ತತ್ರಾಹೃತಾಃ ಕುಜೇನ ಆಹೃತಃ, ಕು ಎಂದರೆ ಭೂ, ಭೂಮಿಗೆ ಕು ಅಂತ ಕರೀತಾರೆ ಅಂದರೆ ಭೂದೇವಿ, ಜ ಎಂದರೆ ಭೂದೇವಿಯಿಂದ ಹುಟ್ಟಿದಂತಹ, ಕುಜೇನ ಅಂತಂದರೆ ಭೂದೇವಿಯಿಂದ ಹುಟ್ಟಿದಂತಹ ವರಾಹದೇವರ ಮಗನಾದ ನರಕಾಸುರನಿಂದ. ಆಹೃತಃ ನರದೇವ ಕನ್ಯಾ, ಬಹಳ ವಿಚಿತ್ರ. ಶ್ರೀಮದಾಚಾರ್ಯರು ಈ ತತ್ವವನ್ನು ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಮಾಡ್ತಾರೆ, ಸುಂದರವಾಗಿ ಹೇಳ್ತಾರೆ. ತ್ವಷ್ಟಾಂತನ್ನುವಂತಹ ಏನು ವಿಶ್ವರೂಪಾಚಾರ್ಯನ ಅಪ್ಪ ಇದ್ದ, ಆ ತ್ವಷ್ಟ ಅವನು ಸೂರ್ಯ, ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಆ ದ್ವಾದಶ ಆದಿತ್ಯರಲ್ಲಿ ಒಬ್ಬನಾಗಿರತಕ್ಕಂತಹ ತ್ವಷ್ಟಾಂತನ್ನುವನೇನಿದ್ದಾನೆ, ಅವನ ಮಗಳು ಕಶೇರು, ಕಶೇರು ಅಂತ ಹೆಸರಿನ ಒಬ್ಬ ಹುಡುಗಿ, ಅವಳನ್ನು ಅಪಹಾರ ಮಾಡಿಕೊಂಡು ಬಂದಿದ್ದ ನರಕಾಸುರ. ಆಮೇಲೆ ಕೆಲವು ದೇವತಾಸ್ತ್ರೀಯರು ಅಂದರೆ ದೇವತೆಗಳ ಮಕ್ಕಳಾಗಿರತಕ್ಕಂಥವರನ್ನು ಅಪಹಾರ ಮಾಡಿದ್ದ, ಅಪ್ಸರೆಯರನ್ನು ಅಪಹಾರ ಮಾಡಿದ್ದ, ಅನೇಕರು ರಾಜಪುತ್ರಿಯರು ಅವರನ್ನು ಅಪಹಾರ ಮಾಡಿದ್ದ, ಹೀಗೆ ಈ ಎಲ್ಲ ತರಹದ ಹೆಣ್ಣು ಮಕ್ಕಳನ್ನು ಅಪಹಾರ ಮಾಡಿಕೊಂಡು ತಂದಿಟ್ಟುಕೊಂಡಿದ್ದ ತನ್ನ ಪಟ್ಟಣದಲ್ಲಿ. 16,000 ಜನ ಇದ್ರು, 16,100 ಜನ ಇದ್ರು. ಆ 16,100 ಜನ ಅವರು ನಿಮ್ಮ ಲೆಕ್ಕದೊಳಗೆ ನಿಮಗೆಲ್ಲ ಅನಿಸ್ಬಹುದೇನು ಅಂತಂದರೆ, ದೇವತೆಗಳಿಂದ ಹಾಗೂ ಅಪ್ಸರೆಯರಿಂದ ಮತ್ತು ರಾಜರಿಂದ ಅವರವರ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಒಂದು ಕಡೆಗೆ ಕಾರಾಗೃಹದಲ್ಲಿ ಹಾಕಿಟ್ಟಿದ್ದ, ತಾನು ಮದುವೆಯಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ ಅಂತ ನಾನು ಹೇಳಿದಾಗ ಕೊಯಿನ್ಸಿಡೆಂಟಲಿ ಅವರೆಲ್ಲರೂ ಒಂದು ಕಡೆಗೆ ಸೇರಿದ್ರು ಅಂತ ನಿಮಗೆ ತೋರ್ತದೆ. ಹಾಗಿರುವುದಿಲ್ಲದು, ಹಾಗೆಲ್ಲ ಇರುವುದಿಲ್ಲ. ಕೆಟ್ಟ ದೃಷ್ಟಾಂತವನ್ನು ಕೊಡ್ತೇನೆ. ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಗತ್ತೆ, ಏರೋಪ್ಲೇನ್ ಕ್ರ್ಯಾಶ್ ಆದರೆ ಒಂದು ದೃಷ್ಟಾಂತ, ಇಂಥದ್ದು ಎಲ್ಲನೂ ಕ್ರ್ಯಾಶ್ ಆದಾಗ ಸುಮಾರು 300-400 ಜನ ಏನು ಸತ್ತೋಗ್ತಾರೋ ಎಲ್ಲರೂ ಸತ್ತೋಗ್ತಾರೆ. ಯಾಕೆ ಸಾಯ್ತಾರೆ ಅಂತಂದರೆ, ಯಾರ್ಯಾರು ಸಾಯಬೇಕಾಗಿತ್ತೋ ಆ ದಿನ ಆ ಹೊತ್ತಿಗೆ ಆ ರೀತಿಯಾಗಿ ಅವರೆಲ್ಲರೂ ಒಂದು ಕಡೆಗೆ ಸೇರ್ತಾರೆ. ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ತಿರ್ತಾನೆ, ನನಗೆ ಟಿಕೆಟ್ ಬೇಕು, ಟಿಕೆಟ್ ಬೇಕು ಅಂತ, ಲಾಸ್ಟ್ ಮಿನಿಟಿಗೆ ಅವನಿಗೆ ಟಿಕೆಟ್ ಸಿಗೋದಿಲ್ಲ, ಅವನಿಗೆ ಕೊನೆವರೆಗೂ ಸಿಗುವುದಿಲ್ಲ. ಇನ್ನೊಬ್ಬ ಪ್ರಯತ್ನ ಮಾಡ್ತಿರ್ತಾನೆ, ಅವನಿಗೆ ಯಾರೋ ಏನೋ ವ್ಯವಸ್ಥೆ ಆಗಿ ಅವನಿಗೆ ಅನುಕೂಲವಾಗಿ ಸಿಕ್ಕಿಬಿಡ್ತದೆ. ಯಾರೋ ಟಿಕೆಟ್ ತೆಗೆಸಿದ್ದು, ತಿಂಗಳು 2 ಹಿಂದೆ ತೆಗೆಸಿದಂತಹ ಟಿಕೆಟನ್ನು ಹಿಂದಿನ ದಿನ ಅಥವಾ ಬೆಳಗ್ಗೆ ಹೋಗುವಾಗ ಕ್ಯಾನ್ಸಲ್ ಮಾಡಿರ್ತಾನೆ, ನನಗಾಗೋದಿಲ್ಲ, ಏನೋ ಕೆಲಸ ಇದೆ, ಅನಿವಾರ್ಯವಿದೆ ಅಂತ. ಹಾಗಾಗಿ ಆ ರೀತಿಯಾಗಿ ಆಗಿ ಅದು ಸೇರಿರ್ತದೆ. ಇದರರ್ಥ ದೈವದಿಂದ, ಅವರವರ ಕರ್ಮದಿಂದ, ಅವರವರ ಆ ಕರ್ಮ ಅವರನ್ನು ಎಳೆದುಕೊಂಡು ತಂದು ಅವರನ್ನು ಅಲ್ಲಿ ಕೂಡಿಸಿರ್ತದೆ. ಇವರು ಸಾಯಬೇಕು, ಇವರು ಸಾಯಬಾರದು ಅಂತ. ಸಾಯಬಾರದು ಅಂತ ಯಾರು ಇರ್ತಾರೋ ಅವರೆಲ್ಲರೂ ದೂರವಾಗಿರ್ತಾರೆ. ಅವರಿಗೆ ಟಿಕೆಟ್ ಆದರೂ ಸಿಕ್ಕಿರುವುದಿಲ್ಲ, ಅಥವಾ ಟಿಕೆಟ್ ಇದ್ದರೂ ಕೂಡ ರೀಚ್ ಆದರೂ ಆಗಿರುವುದಿಲ್ಲ, ಬೋರ್ಡಿಂಗ್ ಆಗಿ ಹೋಗಿಬಿಟ್ಟಿರ್ತದೆ, ಆಮೇಲೆ ಬಂದಿರ್ತಾರೆ, ಇತ್ಯಾದಿ ಏನೇನೋ ಆಗಿ ಅವರು ಬದುಕ್ತಾರೆ.
ಯಾರು ಸಾಯ್ಬೇಕಾಗಿರ್ತಾರೋ ಅವರು ಸರಿಯಾಗಿ ಅಲ್ಲಿ ಅಂದರೆ ಕರ್ಮಕ್ಕೆ ತಕ್ಕಂತೆ, ಪಾಪಗಳಿಗೆ ತಕ್ಕಂತೆ, ಪುಣ್ಯಕ್ಕೆ ತಕ್ಕಂತೆ ಅಷ್ಟೇ ಜನ ಸೇರ್ತಾರೆ ಹೊರತು ಹೆಚ್ಚಿನ ಜನ ಯಾರೋ ಆಕಸ್ಮಿಕವಾಗಿ ಒಂದು ಬೆಕ್ಕು ಕೂಡ ಬರುವುದಿಲ್ಲ, ಅಲ್ಲಿ ಒಂದು ಇಲಿಯೂ ಸೇರುವುದಿಲ್ಲ. ಯಾರ ಪಾಪ ಇದೆ ಯಾರ ಪುಣ್ಯವಿದೆ ಅವರಷ್ಟೇ ಅದರಲ್ಲಿ ಇರೋ, ಹೆಚ್ಚಿನ ಜನ ಇರೋದಿಲ್ಲ. ಟೈಟನ್ ಮುಳುಗೋದರೆ, ಶಿಪ್ ರೆಕ್ಕಾದರೆ ಎಷ್ಟು ಜನ ಸತ್ತರೋ ಅವರೆಲ್ಲರ ಪುಣ್ಯ ಪಾಪಗಳೇನಿದೆ ಅದೆಲ್ಲ ಕೂಡಿ ಬಂದದ್ದಕ್ಕಾಗಿದೆ. WTC ಒಡೆದು ಹೋದರೆ ಬಿನ್ ಲಾದನ್ನಿನಿಂದ ಅದು ನಿರ್ಮೂಲವಾಯಿತು. ಆದಾಗ ಎಷ್ಟು ಜನ ಬದುಕಿದರು ಅವರದ್ದು ಕತೆ ಕೇಳಿದ್ದೀರಿ ನೀವು, ಭಾಳ ವಿಚಿತ್ರವಾಗಿ ಅನೇಕ ಜನ ಬದುಕಿದ್ದಾರೆ, ನೂರಾರು ಜನ, ಅಟ್ಲೀಸ್ಟ್ 1000 ಜನ ಬದುಕಿದ್ದರೂ ಕೂಡ ನೂರಾರು ಜನರ ಕಥೆಯನ್ನು ಬರೆದಿದ್ದಾರೆ. ಆದ ಕಥೆಯೊಳಗೆ ಒಂದು 10-6 ಕಥೆಗಳು ನಾವು ಓದಿದ್ದನ್ನು ನೋಡಿದರೆ ಸಣ್ಣ ಸಣ್ಣ ಘಟನೆಗಳು, ಸಣ್ಣ ಸಣ್ಣ ಸಂದರ್ಭಗಳು, ಸನ್ನಿವೇಶಗಳು ಎಷ್ಟು ವಿಚಿತ್ರ ಅಂದರೆ, ಒಬ್ಬವ ಹಿಂದಿನ ದಿನ ಬೂಟ್ ತಂದುಕೊಂಡಿದ್ದಾನೆ, ಹೊಸ ಬೂಟನ್ನು ತಂದುಕೊಂಡು ಕಾಲಿಗೆ ಆ ಬೂಟ್ ಸ್ವಲ್ಪ ಒಂದು ಕಡೆಗೆ ತಿಕ್ತಾ ಇದೆ ಅವನು, ಅದು ತಿಕ್ಕಿ 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 ಘರ್ಷಣೆಯಾಗಿ ಅದು ಸ್ವಲ್ಪ ಇನ್ಫೆಕ್ಷನ್ ಆಗೋ ಹಾಗೆ ಅಥವಾ ಇರಪ್ಷನ್ ಆಗೋ ಹಾಗೆ ಆಗಿದೆ. ಆ ಬೂಟನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಬರಬೇಕು ಅಂತನ್ನುವುದಕ್ಕೆ ಶೂವಿನ ಅಂಗಡಿಗೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಬರೋದ್ರೊಳಗೆ ಅವನಿಗೆ ಲೇಟಾಗಿದೆ, ಒಂದು 5-8 ಲೇಟಾಗಿದೆ. ಲೇಟ್ ಆಗೋದ್ರೊಳಗೆ ಅದು ಕ್ರ್ಯಾಶ್ ಆಗಿ ಬಿದ್ದಿದೆ, ಅವನು ಬದುಕಿದ್ದ. ಇನ್ನೊಬ್ಬ ಗೃಹಸ್ಥ, ಇನ್ನೊಬ್ಬ ವ್ಯಕ್ತಿ, ಅವನು ತನ್ನ ಮಗಳನ್ನು ತಾನು ಅವನ ಹೆಂಡತಿ ಶಾಲೆಗೆ ಕಳಿಸ್ಬೇಕು, ಬಸ್ಸಿಗೆ ಕಳಿಸ್ಬೇಕು, ಹೀಗೆಲ್ಲ ವ್ಯವಸ್ಥೆ ಇದೆ. ಅವತ್ತಿನ ದಿವಸ ಬಸ್ ತಪ್ಪಿದೆ, ನನಗೆ ಸರಿಯಾಗಿ ನೆನಪಿಲ್ಲ, ಬರೆದಿದ್ದಾರೆ ಕಥೆಯೆಲ್ಲ ಇದೆ. ಬಸ್ ತಪ್ಪಿದೆ, ಬಸ್ಸು ತಪ್ಪಿದೆಯೋ ಅಥವಾ ಹೆಂಡತಿ ಕಳಿಸ್ಲಿಕ್ಕೆ ಹೋಗಿಲ್ಲವೋ ಏನಾಗಿದೆಯೋ ಗೊತ್ತಿಲ್ಲ. ಈ ಗಂಡ ಇವನು ಅವಳನ್ನು, ಆ ಕೂಸನ್ನು, ಹುಡುಗಿಯನ್ನು, ಮಗಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಹೋಗಿದ್ದಾನೆ. ಆ ಟ್ರಾಫಿಕ್ ಒಳಗೆ ಸ್ವಲ್ಪ ಒಂದು 10-15 ತಡವಾಗಿದೆ. 15 ತಡವಾಗೋದ್ರೊಳಗೆ ಅವನು ಬದುಕಿದ. ಇಷ್ಟು ವಿಚಿತ್ರವಾಗಿ ಪುಣ್ಯ ಪಾಪಗಳು ಈ ರೀತಿಯಾಗಿ ತಮ್ಮ ತಮ್ಮ ದಾರಿಯನ್ನು ಹುಡುಕಿಕೊಂಡು ಹೋಗಿ ಫಲವನ್ನು ಕೊಡ್ತವೆ, ದಾರಿಯನ್ನು ಹುಡುಕಿಕೊಂಡು ಹೋಗಿ ಫಲವನ್ನು ಕೊಡ್ತವೆ. ನೀವು ಎಲ್ಲಿದ್ದೀರಿ ಇದು ಮಹತ್ವದ್ದಲ್ಲ, ಯಾವ ಕಾಲದಲ್ಲಿ ಯಾವ ಅವಸ್ಥೆಯಲ್ಲಿದ್ದೀರಿ ಇದು ಮಹತ್ವದ್ದಲ್ಲ. ಪುಣ್ಯ ಪಾಪ ಒಂದ್ಸಲ ಡಿಸೈಡ್ ಮಾಡಿದ ಮೇಲೆ ನಿಮಗೆ ಆ ಫಲ ತಲುಪೇ ತಲುಪತ್ತೆ, ನಿಮ್ಮ ಬಾಗಿಲಿಗೆ ತಟ್ಟಿ ನೀವಿಲ್ಲ ಅಂತ ಗೊತ್ತಾದ ಮೇಲೆ ಆ ಟಪಾಲು, ಆ ಪೋಸ್ಟ್ ಆಫೀಸಲ್ಲಿ ಉಳಿಯೋದಿಲ್ಲ. ಯು ನೀಡ್ ನಾಟ್ ಗೋ ದೇರ್ ಆ್ಯಂಡ್ ಕಲೆಕ್ಟ್ ಇಟ್, ಇಟ್ ವಿಲ್ ಕಮ್ ಟು ಯು ಸಂಹೌ ದಾರ್ ದಾತ. ಇದು ಪುಣ್ಯಪಾಪದ ವ್ಯವಸ್ಥೆ. ಹಾಗಾಗಿ ಆ ರೀತಿಯಿಂದ ನಾನು ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಬಂದೆ ಅಂದರೆ, 16,100 ಜನ ಏನಿದ್ರೋ ಇವರೆಲ್ಲರೂ ಕೂಡ ಅಗ್ನಿಪುತ್ರರು ಮೂಲತಃ. ಆ ಅಗ್ನಿಪುತ್ರರಾಗಿರುವಂತಹ ಅಗ್ನಿಯ ಮಕ್ಕಳು, ಗಂಡು ಮಕ್ಕಳು, ಗಂಡ ಹುಡುಗರು ಎಲ್ಲರೂ ಅಗ್ನಿಪುತ್ರರು. ಆ ಅಗ್ನಿಪುತ್ರರು ನಾವು ಸ್ತ್ರೀಯರಾಗಬೇಕು, ಪರಮಾತ್ಮ ನಮ್ಮ ಪತಿಯಾಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟು ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡುವುದಕ್ಕೆ ಕೂತಾಗ ವಾಯುದೇವರು ಬಂದು ಅವರಿಗೆ ಉಪದೇಶ ಮಾಡಿದ್ದಾರೆ, ನೀವು ಈ ರೀತಿಯಾಗಿ ಜಪ, ಧ್ಯಾನ, ತಪಸ್ಸು, ಉಪವಾಸಗಳನ್ನು ಮಾಡತಕ್ಕದ್ದು ಎಂಬುದಾಗಿ ಹೇಳಿದ್ದಾರೆ. ವಾಯು ಶಿಷ್ಯರಾಗಿರತಕ್ಕಂತಹ ನಾರದರು ಬಂದು ಅವರಿಗೆ ಉಪದೇಶ ಮಾಡಿದ್ದಾರೆ, ಹೀಗೀಗೆ ಮಾಡಿದರೆ ನಿಮಗೆ ಸ್ತ್ರೀ ಜನ್ಮ ಬರ್ತದೆ, ಸ್ತ್ರೀ ಜನ್ಮ ಬಂದಾದ ಮೇಲೆ ನೀವು ಮದುವೆ ಮಾಡಿಕೊಳ್ತಾನೆ ಕೃಷ್ಣ ಅಂತ ಹೇಳಿ ಅವ್ರಿಗೆ ಹೇಳಿದ್ದಾರೆ. ಮೂಲತಃ ಅಗ್ನಿಪುತ್ರರಾಗಿರತಕ್ಕಂಥವರು ವಾಯುದೇವರ ಶಿಷ್ಯರಾಗಿ ನಾರದರ ಶಿಷ್ಯತ್ವವನ್ನು ವಹಿಸಿ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿ ಹಾಗೂ ಇನ್ನು ಅನೇಕ ವಿಧವಾದಂತಹ ತಪಸ್ಸುಗಳನ್ನು ಮಾಡಿ ಪುಣ್ಯವನ್ನು ಪಡೆದು ಅವರು ಗಂಧರ್ವರ ಮಕ್ಕಳಾಗಿ, ರಾಜದೇವತೆಗಳ ಮಕ್ಕಳಾಗಿ ಹಾಗೂ ರಾಜಕನ್ನಿಕೆಯರಾಗಿ ಹುಟ್ಟಿದ್ರು. ಬೇರೆ ಬೇರೆ ಕಡೆಗೆ ಹುಟ್ಟಿದ್ರು 16,100 ಜನ. ಒರಿಜಿನಲಿ 16,100 ಜನರು ಅಗ್ನಿಪುತ್ರರು ಗಂಧರ್ವ ದೇವತೆಯ ರಾಜರ ಮಕ್ಕಳಾಗಿ ಹುಟ್ಟಿ ಅವರನ್ನು ನರಕಾಸುರ ತಂದಿದ್ದ, ಅವರನ್ನು ನರಕಾಸುರನ ಸಂಹಾರವಾದ ಮೇಲೆ ಕೃಷ್ಣ ಅವರನ್ನು ಮದುವೆಯಾದ. ಈ ರೀತಿಯಾಗಿ ಕಥೆ ಇದೆ ಅಂತ
ಶ್ರೀಮದಾಚಾರ್ಯರು ಈ ತತ್ವವನ್ನು ಭಾಗವತ ತಾತ್ಪರ್ಯದ ದಶಮಸ್ಕಂಧಾದಿಗಳಲ್ಲಿ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲೂ ವಿಶೇಷವಾಗಿ ನಮಗೆ ತಿಳಿಸ್ತಾರೆ ಆ ವಿಧವಾದಂಥದ್ದು. ಹಾಗಾಗಿ ಕುಜೇನ ನರಕಾಸುರನಿಂದ ಆಹೃತಾಹ ಆಹರಿಸಲ್ಪಟ್ಟ ಅಪಹಾರ ತರಲ್ಪಟ್ಟ ನರದೇವಕನ್ಯಾ ರಾಜನ ಹಾಗೂ ದೇವತೆಗಳ ಮಕ್ಕಳಾಗಿರುವ ತಾಹ ಆ ಎಲ್ಲ ಹೆಣ್ಣುಮಕ್ಕಳು ಆರ್ತಬಂಧುಂ ಹರಿಂ ದೃಷ್ಟ ದುಃಖಿತರಾದವರಿಗೆ ಪರಮಾತ್ಮ ರಕ್ಷಣೆ ಮಾಡುವವ ಅಂತನ್ನುವಂತಹ ತತ್ವವನ್ನು ತಿಳಿದು ಆ ಭಗವಂತನ ದರ್ಶನವಾದ ಕೂಡಲೇ ಉತ್ಥಾಯ ಸದ್ಯ ಎದ್ದು ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿದಾಗ ಪ್ರಹರ್ಷ ವ್ರೀಡ ಅನುರಾಗ ಪ್ರಹಿತ ಅವಲೋಕೈ ಜಗುರು ಪರಮಾತ್ಮನನ್ನು ಆನಂದ ಅತ್ಯಂತ ಆನಂದ ಆಯಿತು ನಮ್ಮ ಉದ್ಧಾರವಾಯಿತು ಇನ್ನು ನಮ್ಮ ಕೃಷ್ಣ ಬಂದಿದ್ದಾನೆ ನಮ್ಮ ಮದುವೆ ಮಾಡ್ಕೋತಾನೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತನ್ನುವ ಭರವಸೆ. ತಾವು ಇನ್ನೂ ಆಫರೇ ಮಾಡಿಲ್ಲ ನಮ್ಮನ್ನು ಮದುವೆ ಆಗುವಂತ ಬೇಡಿಲ್ಲ ಅವರಿಗೆ ಆನಂದವಾಗಿ ಬಿಟ್ಟಿದೆ ಪ್ರಹರ್ಷ. ಇನ್ನೊಂದು ಕಡೆಗೆ ವ್ರೀಡ ನಾಚಿಕೆಯಾಗಿದೆ ನೀನು ಮದುವೆ ಆಗುವಂತ ಹೇಳೋದು ಹೇಗೆ ಅಂತ ವ್ರೀಡ. ಅನುರಾಗ ಪ್ರೀತಿ ಇದೆ ಪರಮಾತ್ಮನ ಬಗ್ಗೆ, ಇವುಗಳಿಂದ ಸಂತೋಷ ನಾಚಿಕೆ ಹಾಗೂ ಪ್ರೀತಿ ಇವುಗಳಿಂದ ಪ್ರೇಷಿತವಾದ ತಮ್ಮ ನೋಟ ಏನಿದೆ ಆ ನೋಟ ಕೃಷ್ಣನನ್ನು ನೋಡಿದಾಗ ಮೂರೂ ದೃಷ್ಟಿಯಿಂದ ನೋಡ್ತಿದ್ರು. ಆನಂದ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇತ್ತು, ನಾಚಿಕೆ ಇದೆ ಅಂತೂ ತಿಳಿತಾ ಇತ್ತು, ತನ್ನ ಮೇಲೆ ಪ್ರೀತಿ ಇದೆ ಅಂತೂ ಕೃಷ್ಣನಿಗೆ ಗೊತ್ತಾಗುವಂತೆ ಅವರ ನೋಟವಿತ್ತು. ಪ್ರಹರ್ಷ ವ್ರೀಡಾನುರಾಗ ಪ್ರಹಿತಾವಲೋಕೈಹಿ ಯಾ ರೀತಿ ಸಾಹಿತ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ ಹೇಳಿ, ಎಷ್ಟು ಸುಂದರವಾಗಿದೆ, ಎಂಥ ಅದ್ಭುತವಾದಂತಹ ಒಂದು ತತ್ವ ಮಾತನ್ನು ಹೇಳ್ತಾ ಇದೆ. ಉತ್ಥಾಯ ಸದ್ಯೋಜ ಗೃಹ ಪ್ರಹರ್ಷ ವ್ರೀಡಾನುರೋಗ ವ್ರೀಡಾನುರಾಗ ಪ್ರಹಿತಾವಲೋಕೈಹಿ ಆಸಾಂ. ಇಷ್ಟೆಲ್ಲ 16,100 ಜನರು, ಈ 16,100 ಜನರನ್ನು ದಿನಕ್ಕೊಂದು ಬರಂತೆ ಮದುವೆ ಮಾಡಿಕೊಂಡಿದ್ದರೂ ಕೂಡ ಪರಮಾತ್ಮನಿಗೆ ಸುಮಾರಾಗಿ ಮತ್ತು 40 ವರ್ಷ ಆಗ್ತಿತ್ತು ಅವನು ದಿನಕ್ಕೊಬ್ಬರು ಮದುವೆ ಮಾಡಿಕೊಂಡಿದ್ರು. ಭಗವಂತ ಈ ಗೋಜೇ ಬೇಡ ಅಂತಂದ, ನಿತ್ಯ ಸುರಗಿ ಸ್ನಾನ, ನಿತ್ಯ ಪುಣ್ಯಹವಾಚರ, ನಿತ್ಯ ಅಕ್ಷತಾರೋಪಣ, ನಿತ್ಯ ಕಲ್ಯಾಣೋತ್ಸವ ಬೇಡ ಬೇಡ ಅಂತ ಹೇಳಿ ಪರಮಾತ್ಮ ಆಸಾಂ ಮುಹೂರ್ತೇ ಏಕಸ್ಮಿನ್, ಒಂದೇ ಮುಹೂರ್ತ, ಸರಿಯಾಗಿ ಒಂದೇ ಮುಹೂರ್ತ. ಆ ವಸುದೇವ ದೇವಿಕೆಯರು ಎಲ್ಲಿಂದ ಮಂತ್ರಾಕ್ಷತೆ ಹಾಕಿದರು, ಯಾರ ಹಿಂದೆ ನಿಂತಿದ್ರು ಏನು ಗೊತ್ತಿಲ್ಲ. ಆಸಾಂ ಮುಹೂರ್ತ ಏಕಸ್ಮಿನ್ ನಾನಾಗಾರೇಶು ಯೋಷಿತಾಂ, ನಾನಾ ಆಗಾರಗಳು ಅವರವರ ಮನೆಗಳಲ್ಲಿ ಪರಮಾತ್ಮ ವಿವಾಹ ಮಾಡಿಕೊಂಡ. ಸವಿಧಿಂ, ಏನೋ ಸಂಕ್ಷೇಪವಾಗಿ ರಿಜಿಸ್ಟರ್ಡ್ ಮ್ಯಾರೇಜ್ ಅಲ್ಲ, ಸವಿಧಿಂ ಜಗೃಹೇ ಪ್ರಾಣಿನ್, ವಿಧಿಪೂರ್ವಕವಾಗಿ ಪರಮಾತ್ಮ ವಿವಾಹ ಮಾಡ. ಗುರುರೂಪ ಸ್ವಮಾಯಯ, ತನ್ನ ಇಚ್ಛೆಯಿಂದ ಪರಮಾತ್ಮ ಅನೇಕ ರೂಪವನ್ನು ತಾಳಬೇಕು ಅಂತನ್ನುವ ಇಚ್ಛೆಯುಳ್ಳ ಪರಮಾತ್ಮ ಆ ರೀತಿಯಾಗಿ ಅನಂತ 16,100 ರೂಪಗಳನ್ನು ತಾಳಿ, 16,100 ಕೃಷ್ಣನ ರೂಪಗಳು, ಹೆಣ್ಣುಮಕ್ಕಳು 16,100 ಜನ, ಒಂದೊಂದು ಮನೆಗಳಲ್ಲಿ ಅವರನ್ನು ನಿಲ್ಲಿಸಿ ಪರಮಾತ್ಮ ವಿವಾಹವನ್ನು ಮಾಡಿದ. ತಾಸು ಅಪತ್ಯಾನಿ ಅಜನಯತ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ದಶ ಪ್ರಕೃತೇರ್ ವಿಭೂಷಯ. ಏನು ಅದ್ಭುತವಾದಂತಹ ಮಾತು. ತಾಸು ಆ ಎಲ್ಲ 16,100 ಜನ ಹೆಣ್ಣುಮಕ್ಕಳಲ್ಲಿ ಮಡದಿಯರಲ್ಲಿ ಆತ್ಮತುಲ್ಯಾನಿ ಅಪತ್ಯಾನಿ ತನಗೆ ಸಮಾನವಾಗಿರತಕ್ಕಂತಹ ಮಕ್ಕಳು, ಅಂಥ ಮಕ್ಕಳನ್ನು ಪರಮಾತ್ಮ ಅಜನಯತ ಹುಟ್ಟಿಸಿದ. ಪರಮಾತ್ಮನಿಗೆ ಆಗಿರುವ ಸಂತಾನ ಅಷ್ಟು ಶ್ರೇಷ್ಠವಾದಂತಹ ಸಂತಾನ, ಒಬ್ಬೊಬ್ಬರಿಗೆ 10 ಜನ ಮಕ್ಕಳು, ಒಂದೊಂದು ಹೆಣ್ಣಿನಲ್ಲಿ 10 ಜನ ಮಕ್ಕಳು. ಪ್ರಕೃತೇರ ವಿಭೂಷಯ, ಯಾಕೆ ಅಂತಂದರೆ ಆ ಎಲ್ಲ ಕೃಷ್ಣನ ಮಕ್ಕಳು ಒಬ್ಬರಿಗಿಂತಲೂ ಒಬ್ಬರು ಚೆಲುವರು. ಯಾದವಾರ್ಯರು ಅದಕ್ಕೆ ಬರೀತಾರೆ, ಪ್ರಕೃತೇಹೇ ಜಡ ಪ್ರಕೃತೇಹೇ ವಿಭೂಷಯ ವಿವಿಧ ಭವನೇಚ್ಛಯ. ಏನದು ವಿವಿಧ ಭವನ ಇಚ್ಛ ಅಂತನ್ನುವುದಕ್ಕೆ ಸುಂದರವಾದ ಮಾತು ಹೇಳ್ತಾರೆ. ಪರಮಾತ್ಮ ಹೀಗೆ ಇಚ್ಛೆ ಮಾಡಿದ, ನಾನು ಅವತಾರ ಮಾಡಿದಾಗ ಈ ಜಡ ಪ್ರಕೃತಿ ಅಂತನ್ನೋದಿದೆ, ಅದರಿಂದ ನಿರ್ಮಾಣಗೊಂಡ ಮಹತ್ತತ್ವ ಅಹಂಕಾರ ತತ್ವ ಹಾಗೂ ಪಂಚಮಹಾಭೂತಗಳಿಂದ ಏನೊಂದು ದೇಹ ನಿರ್ಮಾಣವಾಗಬೇಕೋ ಆ ದೇಹಗಳು ಅತಿ ಸುಂದರವಾದ ದೇಹ ನಿರ್ಮಾಣ ಆಗಲಿ ಎನ್ನುವ ಅಪೇಕ್ಷೆಯಿಂದ ಪರಮಾತ್ಮ ಆ ರೀತಿಯಾಗಿ 10 ಜನ ಮಕ್ಕಳನ್ನು, ಅಂದರೆ ಜಡ ಪ್ರಕೃತಿ ತದಭಿಮಾನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಸಂತೋಷವನ್ನು ಕೊಡಿಸುವುದಕ್ಕಾಗಿ ಒಂದರ್ಥದಲ್ಲಿ ಪರಮಾತ್ಮ ಅಷ್ಟು ಮಕ್ಕಳನ್ನು ಪಡೆದ.
ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರುವಂತಹ ಪ್ರಕೃತಿ ಸುಂದರವಾದ ದೇಹರೂಪ ವಿಕಾರವನ್ನು ತಾಳಿದಳು ಎಂದಾಗಿ ಹೇಳುವಂತಹ ಮಾತು. ಅಷ್ಟು ಸುಂದರವಾದಂಥದ್ದು. ಕಾಲ ಮಾಗಧ ಶಾಲ್ವಾದೀನ್ ಅನೇಕೈ ರುಂಧತ ಪುರಂ ಅಜೀಘನ ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶಂ. ಸ್ವಪುಂಸಾಂ ಬಹಳ ಮಹತ್ವದ್ದು. ಕಾಲ ಕಾಲಯವನನ್ನು ಸಂಹಾರವನ್ನು ಮಾಡಿದ ಪರಮಾತ್ಮ, ಮಾಗಧ ಜರಾಸಂಧನನ್ನು ಸಾಲ್ವನನ್ನು ಪರಮಾತ್ಮ ಸಂಹಾರ ಮಾಡಿದ. ಅನೇಕೈ ರುಂಧತ ಪುರಂ, ತನ್ನ ಊರಿಗೆ ಬಂದು ಆಗಾಗ ಆಗಾಗ ಕಾಲಯವನನೂ ಬಂದ, ಮಾಗಧನೂ ಬಂದ, ಸಾಲ್ವನೂ ಬಂದ. ಯುದ್ಧವಾಡಲಿಕ್ಕೆ ಯುದ್ಧವಾಡುವಾಗ ಅತಿ ದೊಡ್ಡದಾದ ಸೈನ್ಯದಿಂದ ಆ ಊರುಗಳನ್ನು ಮುತ್ತು ಹಾಕಿ ಅವರು ಯುದ್ಧವಾಡಿದರು. ಮುತ್ತಿದ ಸೈನ್ಯವನ್ನು ನಾಶ ಮಾಡುವುದಕ್ಕೆ ಪರಮಾತ್ಮ ನಾಶ ಮಾಡಿ ಅವರನ್ನು ಸಂಹಾರ ಮಾಡಿದ್ದು. ಹೇಗೆ ಸಂಹಾರ ಮಾಡಿದ ಅಂತನ್ನುವುದಕ್ಕೆ ಹೇಳುತ್ತಾರೆ, ಅಜೀಘನತ ಸಂಹಾರ ಮಾಡಿಸಿದ ಭಗವಂತ. ಯಾರಿಂದ ಅಂದರೆ ಸ್ವಪುಂಸಾಂ ಸ್ವಯಂ ದಿವ್ಯಂ ತೇಜ ಆದಿಶ. ತನ್ನ ಜನರು ಯಾರು? ಒಬ್ಬರು ಭೀಮಸೇನ ದೇವರು, ಇನ್ನೊಬ್ಬ ಮುಚುಕುಂದನಿಂದ ಕಾಲಯವನ ಸಂಹಾರವನ್ನು ಮಾಡಿದ. ಅವನ ನಿಮಿತ್ತ ಮಾಡಿಕೊಂಡು ಅವನಲ್ಲಿ ತನ್ನ ದಿವ್ಯವಾದ ತೇಜಸ್ಸನ್ನಿಟ್ಟು ಅವನ ಕಣ್ಣಿನಿಂದ ಬೆಂಕಿಯನ್ನು ತರಿಸಿ ಅದರಲ್ಲಿ ತಾನು ಪ್ರವೇಶ ಮಾಡಿ ಅದರಿಂದ ಕಾಲಯವನ ಸಂಹಾರವನ್ನು ಮಾಡಿದ. ಭಗವಂತನಿಗೆ ಎಲ್ಲ ದೇವರೇ ಮಾಡೋದು. ದೇವರೇ ಮಾಡುತ್ತಿದ್ದರೂ ಕೂಡ ಅವರವರಿಗೆ ಕೀರ್ತಿಯನ್ನು ಕೊಡುವುದಕ್ಕಾಗಿ ಪರಮಾತ್ಮ ಅಷ್ಟಷ್ಟು ಅವರವರಿಗೆ ಕೆಲಸವನ್ನು ಪರಮಾತ್ಮ ಕೊಡ್ತಾನೆ. ಅಷ್ಟಷ್ಟು ಕೆಲಸವನ್ನು ಕೊಡ್ತಾನೆ. ಅವರ ಕೆಲಸ ಮುಗೀತು ಅಂತಂದರೆ ಅವರು ದೇ ಶುಡ್ ಕಮ್ ಟು ಅಬ್ಲಿವಿಯನ್. ಅವರೇನು ಅಲ್ಲಿ ಉಳಿಬಾರ್ದು. ಆ ಸ್ಟೇಜಿನ ಮೇಲೆ ನಿಲ್ಲಿಕ್ಕಿಲ್ಲ, ಯಾರೂ ನಿಲ್ಲಿಕ್ಕಿಲ್ಲ ಸ್ಟೇಜಿನ ಮೇಲೆ. ಯಾರು ಕಂಡವರೆಲ್ಲ ಹೋಗಿ ನಿಲ್ಲೋದ ಅಲ್ಲ. ಯಾರು ನಿಲ್ಲಬೇಕು? ಯಾರಿಗೆ ನಾಟಕದಲ್ಲಿ ಕೆಲಸ ಇದೆ, ಎಷ್ಟು ಪಾತ್ರ ಅವರು ಇದೆ, ಎಷ್ಟು ಮಾತಾಡೋದಕ್ಕಿದೆ ಅಷ್ಟು ಮಾತ್ರ ಮಾತಾಡ್ತಾರೆ. ಟೀ ಕುಡಿತಾ ಇರುವಾಗ ಪ್ರಾಣ ಬಿಡಬೇಕು ಅಷ್ಟೇ. ಆಮೇಲೆ ಅವ್ರ ಕೆಲಸ ಇಲ್ಲ ಅಲ್ಲಿ. ಟೀ ಕುಡಿತಾ ಇರುವಾಗಲೇ ಪ್ರಾಣ ಬಿಟ್ಬಿಡು, ಮಲಗಿದಾಗ ಪ್ರಾಣ ಬಿಡಬೇಕು, ಬೆಳಗ್ಗೆ ಏಳುವಾಗ ಇರಬಾರ್ದು ಯಾರು. ಹೀಗೆ ಭಗವಂತ ಅವರವರಿಗೆ ನಾಟಕಕ್ಕೆ ಎಷ್ಟೆಷ್ಟು ಕಾರ್ಯವನ್ನು ಒಟ್ಟಿದ್ದಾನೋ ಅಷ್ಟೇ ಕಾರ್ಯವನ್ನು ಮಾಡಿ ಹೋಗುವಂತಹ ವ್ಯವಸ್ಥೆಯನ್ನು ಪರಮಾತ್ಮ ಮಾಡುವುದಕ್ಕೆ ಸ್ವಪುಂಸಾಂ ತೇಜ ಆದೇಶನ್. ಏನು ನೋಡ್ರಿ ಅಷ್ಟು ಅದ್ಭುತವಾದ. ತಸ್ಯೈವ ವೀರ್ಯೇಣ ಬಲೇನ ತೇಜಸ ಸಂಜೀವಿತ ಸ್ವಾಂತ ವಪುಶ್ಚಿದೀಂದ್ರಿಯ. ಪರಮಾತ್ಮನ ಶಕ್ತಿ, ಪರಮಾತ್ಮನ ವೀರ್ಯ, ಪರಮಾತ್ಮನ ಬಲ, ಪರಮಾತ್ಮನ ತೇಜಸ್ಸು, ಅವುಗಳು ನಮ್ಮ ತೇಜಸ್ಸು ಬಲ ಶಕ್ತಿಗಳಲ್ಲಿ ಪ್ರೇರಕವಾಗಿ ನಿಂತು ಪ್ರೇರಣೆಯನ್ನು ಮಾಡಿದಾಗ ನಾವು ಪೂಜೆಯನ್ನು ಮಾಡಲು ಸಾಧ್ಯ ಅಂತ ನಿತ್ಯದಲ್ಲಿ ಪೂಜಾ ಕಾಲದಲ್ಲಿ ಇದನ್ನು ಸ್ಮರಣೆ ಮಾಡುವುದಕ್ಕೆ ಟೀಕಾಕೃತ್ಪಾದರು ನಮಗೆ ಈ ಶ್ಲೋಕವನ್ನು ಹೇಳ್ತಾರೆ. ಭಾರಿ ಸುಂದರವಾದಂತಹ ಮಹಿಮ, ಭಾರಿ ಸುಂದರವಾದಂಥ. ತಸ್ಯೈವ ವೀರ್ಯೇಣ ಬಲೇನ ತೇಜಸ ಸಂಜೀವಿತ ಸ್ವಾಂತ ವಪು ಶ್ಚಿದೀಂದ್ರಿಯ. ಸ್ವಾಂತ ಮನಸ್ಸು, ವಪುಸ್ ದೇಹ, ಹಾಗೂ ಚಿತ್ ಚೈತನ್ಯ ಇಂದ್ರಿಯಗಳು ಎಲ್ಲವೂ. ಅಂದರೆ ದೇಹ ಇಂದ್ರಿಯ ಮನಸ್ಸು ಆತ್ಮ, ದೇಹ ಇಂದ್ರಿಯ ಮನಸ್ಸು ಆತ್ಮ ಎಂಬಂತಹ ಎಲ್ಲ ವಸ್ತುಗಳಲ್ಲೂ ಆ ಭಗವಂತನ ಶಕ್ತಿ ಬಲ ವೀರ್ಯ ತೇಜಸ್ಸುಗಳೆಲ್ಲ ಪ್ರವೇಶ ಮಾಡಿ ಅವುಗಳನ್ನು ಕಾರ್ಯಶೀಲವನ್ನಾಗಿ ಮಾಡ್ತವೆ, ಕ್ರಿಯಾಶೀಲವನ್ನಾಗಿ ಮಾಡ್ತವೆ. ಇಲ್ಲದೆ ಇದ್ದರೆ ಕ್ರಿಯೆ ಆಗೋದಿಲ್ಲ. ಅಜೀಘನ ಸ್ವಯಂ ದೇ ದಿವ್ಯಂ ಸ್ವಪುಂಸಾಂ ತೇಜ ಆದೇಶಂ. ಸಾಲನನ್ನು ತಾನೇ ಸಂಹಾರ ಮಾಡಿದ, ಕಾಲವನನ್ನು ಮುಚುಕುಂದನಿಂದ ಸಂಹಾರ ಮಾಡಿಸಿದ, ಮಾಗಧನನ್ನು ಜರಾಸಂಧನನ್ನು ಭೀಮಸೇನಿಂದ ಸಂಹಾರ ಮಾಡಿಸಿದ. ಶಂಬರಂ ವಿವಿಧಂ ಬಾಣಂ ಮುರಂ ಬಲ್ಬಲಮೇಮ ಚ ಅನ್ಯಾಂಶ್ಚ ದಂತವಕ್ತ್ರಾದೀನ್ ಅವಧೀತ್ ಕಾಂಶ್ಚ ಘಾತಯನ್. ಕೆಲವರನ್ನು ತಾನು ಸಂಹಾರ ಮಾಡಿದ, ಬಲ್ಬಲಾದಿಗಳನ್ನು ಮತ್ತು ಬಲರಾಮದೇವರಿಂದ ಸಂಹಾರ ಮಾಡಿಸಿದ. ಅಥ ತೇ ಭ್ರಾತೃಪುತ್ರಾಣಂ ಪಕ್ಷಯೋ ಪತಿತಾನ್ ನೃಪಾನ್ ಚಚಾಲಭೂ ಕುರುಕ್ಷೇತ್ರಂ ಯೇಷಾ ಮಾ ಪತತಾಂ ಬಲೈ. ಯೇಷಾಂ ಅಪತತಾಂ ಬಲೈಹಿ ಕುರುಕ್ಷೇತ್ರಂ ಚಚಾಲ ಭೂಹು ಚಚಾಲ ಅಂಥವರು. ಕುರುಕ್ಷೇತ್ರವೆಂಬಂತಹ ಭೂ ಏನಿದೆ ಅದು ಯೇಷಾಂ ಅಪತತಾಂ ಬಲೈಹಿ. ಯಾರು ದಾಪುಗಾಲನ್ನು ಇಟ್ಟು ಓಡಾಡುವುದರಿಂದ ಭಾರೀ ವೇಗದಿಂದ ರಥವನ್ನು ನಡೆಸಿದ್ದರಿಂದ ಭೂಮಿಯೇ ಕಂಪಿಸಬೇಕೋ ಅಂಥ ಮಹಾ ಬಲಶಾಲಿಗಳು, ಅಂಥ ಮಹಾ ತೇಜಸ್ವಿಗಳಾದ ಭಾರೀ ಪರಾಕ್ರಮಿಗಳಾಗಿರುವಂತಹ ದೈತ್ಯರೂ ಹೌದು, ಅನೇಕರು ದೇವತೆಗಳು ಹೌದು, ಕೆಲವರು ಸಾಮಾನ್ಯರು
ಈ ಎಲ್ಲರನ್ನೂ ಕೂಡ ಪಕ್ಷಯೋ ಭ್ರಾತೃಪುತ್ರಾಣಾಂ ಪಕ್ಷಯೋ ಪತಿತಾನ್, ನಿನ್ನ ಅಣ್ಣಂದಿರ ಮಕ್ಕಳಾದ ಪಾಂಡವರ ಮತ್ತು ಕೌರವರು, ತೇ ಭ್ರಾತೃಪುತ್ರಾಣ, ತೇ ಭ್ರಾತೃೋ ಪುತ್ರ ಭ್ರಾತೃಪುತ್ರ, ಭ್ರಾತ ಒಬ್ಬವ ಪಾಂಡು, ಇನ್ನೊಬ್ಬ ಭ್ರಾತ ದುರ್ಯೋಧೃತರಾಷ್ಟ್ರ, ಅವರಿಬ್ಬರ ಮಕ್ಕಳಾಗಿರುವಂತಹ ಕೌರವ ಪಾಂಡವರ ಮತ್ತು ಪಕ್ಷಯೋಹೋ ಅವರ ಪಕ್ಷದಲ್ಲಿ ಪತಿತಾನ್ ಅವರಲ್ಲಿ ಸೇರಿಕೊಂಡಂತಹ ಆ ರಾಜರನ್ನು ಪರಮಾತ್ಮ ಸಂಹಾರ ಮಾಡಿಸಿದ. ಸಕರ್ಣ ದುಃಶಾಸನ ಸೌಬಲಾನ ಕುಮಂತ್ರ ಪಾಕೇನ ಹೃತಶ್ರಯಾಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರು ಗುರುವ್ಯಂ ಸನನಂದ ಪಶ್ಯನ್. ಕರ್ಣ, ದುಃಶಾಸನ ಮತ್ತು ಸೌಬಲ, ಶಕುನಿ ಇವರಿಂದ ಸಹಿತರಾದ ಹೃತಶ್ರಿಯಾಯುಷಂ, ಹೃತಶ್ರಿಯಾಯುಷಂ, ಶ್ರೀ ಮತ್ತು ಆಯುಷ್ಯವನ್ನೆರಡನ್ನೂ ಕಳೆದುಕೊಂಡ. ಎಷ್ಟೆಷ್ಟು ಪುಣ್ಯ ಹ್ರಾಸವಾಗತ್ತೆ, ಎಷ್ಟೆಷ್ಟು ಪಾಪವನ್ನು ಮಾಡುತ್ತೇವೆ, ಎಷ್ಟೆಷ್ಟು ಜನರಿಗೆ ಪೀಡಿಸುತ್ತೇವೆ, ಎಷ್ಟೆಷ್ಟು ದೊಡ್ಡವರ ದ್ರೋಹ ಮಾಡುತ್ತೇವೆ, ಅಷ್ಟು ಪಾಪಕರ್ಮದಿಂದ, ಜನರ ಪೀಡೆಯಿಂದ, ದೊಡ್ಡವರ ದ್ರೋಹದಿಂದ ನಮ್ಮ ಆಯುಷ್ಯ ಹಾನಿ, ನಮ್ಮ ಶ್ರೀ ಸಂಪತ್ತಿನ ಹಾನಿ. ಎಷ್ಟು ಸಾಧ್ಯವಿದೆ, ಎಷ್ಟು ಸಾಧ್ಯವಿದೆ ಅಷ್ಟು ನಾವು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗದಿದ್ದಂತೆ ಸರಿಯಾಗಿ ಕೇಳ್ಕೊಳ್ಳಿ. ಭಾಳ ಮಹತ್ವದ ಮಾತು, ಭಾಳ ಅಂದರೆ ಅತೀ ಮಹತ್ವದ ಮಾತು. ಇನ್ನೊಬ್ಬರಿಗೆ ನೋವಾಗದಿದ್ದಂತೆ ವರ್ತಿಸಲು ಸಾಧ್ಯವಿದ್ದರೆ, ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ನೋವಾಗದಿದ್ದಂತೆ ಇರು. ನಮ್ಮ ಮಾತಿನಿಂದ, ನಮ್ಮ ಕೃತಿಯಿಂದ ನಾವು ಸಾಮಾನ್ಯವಾಗಂತೆ ಏ ಅವನು ಹಾಗಂದ ನಾನು ಉತ್ತರ ಕೊಟ್ಟೆ ಅಂತನ್ನೋದು ನಮ್ಮ ರೂಢಿ. ಅವನು ಹಾಗಂದದ್ದು ನಿಜ, ಅವನು ಹಾಗೆ ಮಾಡಿದ್ದು ನಿಜ, ಅವನು ಕೆಟ್ಟದ್ದನ್ನು ಬಯಸಿದ್ದು ನಿಜ. ನಾವು ಅದಕ್ಕೆ ಉತ್ತರವನ್ನು ಕೊಡದೇ ನಾವು ಅದನ್ನು ನುಂಗುವುದು ಸಾಧ್ಯವಿದ್ದರೆ ನುಂಗಬೇಕು, ಪುಣ್ಯ ಹೆಚ್ಚು ಬರ್ತದೆ. ನಾವು ಅದಕ್ಕೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಿ ಸರಿಯಾಗಿ ಉತ್ತರವನ್ನು ಕೊಟ್ಟು ಮುಗಿಸಿದರೆ ನಮ್ಮ ಪುಣ್ಯ, ನಮ್ಮ ಶ್ರೀ, ನಮ್ಮ ಐಶ್ವರ್ಯ, ನಮ್ಮ ಆಯುಷ್ಯ ಅದು ಕಡಿಮೆಯಾಗುವ ಸಂಭವ ಇದೆ. ಭಾರಿ ಮಹತ್ವ. ತತ್ರಾಪಿ ದೊಡ್ಡವರು, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದೊಡ್ಡವರಿಗೆ ಮಾತ್ರವಲ್ಲ, ದೊಡ್ಡವರಿಗೆ ದ್ರೋಹ ದ್ರೋಹವೇ ದೊಡ್ಡದದು. ಯಾರಿಗೆ ಸಾಮಾನ್ಯರಿಗೂ ಕೂಡ ನಮ್ಮಿಂದ ಪೀಡೆಯಾಯಿತು ಅಂತಾದರೆ ಅವರಿಂದ ನಮಗೆ ಶಾಪ ತಟ್ಟುವುದು, ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ದೇವರು ನಮಗೆ ಶಾಪ ಕೊಡುವ ಸಂಭವ ಇದೆ. ಹುಷಾರಿ ಇದೆ, ಸಾಧ್ಯವಿದ್ದಾಗ, ಅತ್ಯಂತ ಅಸಾಧ್ಯವಿದ್ದರೆ ಮಾತು ಬೇರೆ, ಆಗಿಲ್ಲದೇ ಇದ್ದರೆ ಸಹನೆ ಮಾಡಿ. ಅಂತೆಯೇ ಕ್ಷಮಾವತಾಂ ಧರ್ಮ, ಧರ್ಮ ಪುಣ್ಯ, ಪುಣ್ಯ ಅಂತನ್ನೋದು ಎಲ್ಲ ಸಂಪತ್ತುಗಳು ಕೂಡ, ಎಲ್ಲ ವಿಧವಾದಂತಹ ಸಂಪತ್ತು, ಎಲ್ಲ ವಿಧವಾದ ಪುಣ್ಯ, ಎಲ್ಲ ಆಯುಷ್ಯ ಎಲ್ಲವೂ ಕ್ಷಮಾವಂತರಿಗಿದೆ. ಹಾಗಾಗಿ ಹೃತಶ್ರಿಯಾಯುಷಂ, ಸಂಪತ್ತನ್ನೂ ಕಳೆದುಕೊಂಡ, ಆಯುಷ್ಯವನ್ನೂ ಕಳೆದುಕೊಂಡಂತಹ ದುರ್ಯೋಧನ, ಸಾನುಚರಂ ಅವನ ತಮ್ಮಂದಿರು ಅವನ ಅನುಚರರು, ಭಗ್ನೋರುಂ ತೊಡೆಯನ್ನು ಮುರಿದುಕೊಂಡು ಕೆಳಗೆ ಬಿದ್ದಿರುವಂತಹ, ಶಯಾನಂ ಭೂಮಿಯ ಮೇಲೆ ಬಿದ್ದಿರುವಂತಹ, ಉರ್ವ್ಯಾಂ ಭಗ್ನ ಶಯಾನಂ ಶಯಾನಂ ಪಶ್ಯನ್ ಸಹ ನನಂದ. ಭೀಮಸೇನ ದೇವರು, ಕೃಷ್ಣ ಪರಮಾತ್ಮ ಮುಖ್ಯವಾಗಿ ಆನಂದಪಟ್ಟಿದ್ದಾನೆ. ಇಂಥ ದುಷ್ಟ ದುರ್ಯೋಧನ, ಕರ್ಣ, ದುಃಶಾಸನ ಹಾಗೂ ಶಕುನಿ ಮತ್ತು ಅವನ ತಮ್ಮಂದಿರು ಎಲ್ಲ ದುಷ್ಟ ರಾಜರು, ಅವರಿಂದ ಸಹಿತನಾಗಿ ಬಿದ್ದ, ಸತ್ತ, ಸೋತ ಎನ್ನುವ ಕಾರಣಕ್ಕೆ ಪರಮಾತ್ಮ ಸಂತೋಷಪಟ್ಟಿದ್ದಾನೆ. ಯಾಕೆ ಅಂದರೆ ಅವತಾರ ಪ್ರಯೋಜನಂ ಪ್ರಾಯೋ ಜಾತಂ ಇತಿ ಸಂತೋಷಂ ಲೋಕಸ್ಯ ದರ್ಶಿತವಾ. ನಾನು ಅವತಾರ ಮಾಡಿದ್ದರ ಕಾರ್ಯವೇನಿದೆ ಅದು ಮುಖ್ಯವಾಗಿ ನಡೆಯಿತು, ನೆರವೇರಿತು ಎಂದಾಗಿ ಪರಮಾತ್ಮ ನಿತ್ಯಾನಂದಪೂರ್ಣ ಆನಂದವನ್ನು ತೋರಿಸಿದ, ಪ್ರಕಟ ಮಾಡಿದ. ಕಿಯಾನ್ಭವೋಯಂ ಕ್ಷಪಿತೋರು ಭಾರೋ ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ.